ಸರ್ ಈಗ ಸಾಲ ಕೊಡುವಾಗ ಖಾಲಿ ಚೆಕ್ ಪಡೆಯುವುದು ಕಾನೂನಿನ ಪ್ರಕಾರ ಸರಿಯೇ ಈ ಖಾಲಿ ಚೆಕ್ಕನ್ನು ಪಡಿತಕ್ಕಂಥದ್ದು ಮತ್ತು ಅದನ್ನು ಖಾಲಿ ಚೆಕ್ಕನ್ನು ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಯಾಕೆಂದರೆ ಈ ಖಾಲಿ ಚೆಕ್ಕನ್ನು ಕೊಡುವಾಗ ಆ ಹಣವನ್ನು ಸಾಲವಾಗಿ ಪಡಿತಕ್ಕಂಥ ವ್ಯಕ್ತಿ ಭಾಳ ಕಷ್ಟದಲ್ಲಿರ್ತಾನೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆಯಲ್ಲಿರ್ತಾನೆ ಆ ತಕ್ಷಣದ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರೆ ಸೊ ಅದರಿಂದ ಏನು ಮಾಡ್ತಾನೆ ಅವನು ಈ ತಕ್ಷಣದ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಆಗೇನು ಮಾಡ್ತಾನೆ ಅವನು ಕೇಳಿದ್ದ ಯಾರು ಹಣವನ್ನು ಕೊಡ್ತಾನೆ ಅವನು ಕೇಳಿದ್ದೆಲ್ಲ ಕೊಡೋಕು ಹೋಗ್ತಾನೆ ಹೌದು ಬ್ಲಾಂಕ್ ಪೇಪರಲ್ಲಿ ಸಿಗ್ನೇಚರ್ ಮಾಡಿಕೊಡ್ತಾನೆ ಆಮೇಲೆ ಬ್ಲ್ಯಾಂಕು ಚೆಕ್ಗಳಲ್ಲಿ ಸಿಗ್ನೇಚರ್ ಮಾಡಿಕೊಡ್ತಾನೆ ಇದೆಲ್ಲ ಮಾಡಿಕೊಟ್ಟು ನಂತರ ಏನಾಗುತ್ತೆ ಆ ಚೆಕ್ಕನ್ನು ಕೊಟ್ಟ ಮೇಲೆ ಆ ಹಣವನ್ನು ಕೊಟ್ಟಂಥ ವ್ಯಕ್ತಿ ಆ ಚೆಕ್ಕನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಸಾಕಷ್ಟು ಇರುತ್ತೆ ಈಗ ಫಾರ್ ಎಕ್ಸಾಂಪಲು ಇವನು ಒಂದು ಲಕ್ಷ ಅಮೌಂಟನ್ನು ಇಸ್ಕೊಂಡು ತನ್ನ ಕಷ್ಟವನ್ನು ಬಗೆಹರಿಸ್ಕೊಂಡು ನಂತರ ಅವನೇನು ಮಾಡ್ತಾನೆ ಐದು ಲಕ್ಷಕ್ಕೂ ಹತ್ತು ಲಕ್ಷಕ್ಕೂ ಬರೆದುಬಿಟ್ಟು ಕೇಸ್ ಹಾಕ್ತಾನೆ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತಾನೆ ಸೊ ಆವಾಗ ಸಮಸ್ಯೆ ಆಗೋದು ಇವನಿಗೆ ಎಲ್ಲಿಂದ ಕಾನೂನಿನ ತೊಳಲಾಟದಲ್ಲಿ ಸಿಕ್ಕಾ ಸಿಕ್ಕಾಕೊಳ್ತಾನೆ ಎಲ್ಲಿಂದ ಅವನು ಸಾಲ ಅಷ್ಟೊಂದು ಐದು ಲಕ್ಷ ಹತ್ತು ಲಕ್ಷ ಕೊಡಲಿಕ್ಕಾಗುತ್ತೆ ಈ ಥರದ ಸಮಸ್ಯೆಗಳು ಅದನ್ನು ಚೆಕ್ಕನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಸಾಕಷ್ಟು ಇರುತ್ತೆ ಆದ್ದರಿಂದ ಯಾವುದೇ ಚೆಕ್ಕನ್ನು ಕೊಟ್ಟು ಹಣವನ್ನು ಸಾಲವಾಗಿ ಪಡೆಯುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಚೆಕ್ಕನ್ನು ಕೊಡಬೇಕಾಗುತ್ತೆ ಕಾನೂನು ಮಾಹಿತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಏನಾದರೂ ಕಾಮೆಂಟ್ಸ್ಗಳು ಇದ್ದರೆ ದಯವಿಟ್ಟು ಆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆ ಸಮಸ್ಯೆಗಳಿಗೆ ನಾನು ಉತ್ತರವನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ